ಚಿಕ್ಕೋಡಿ ಜಿಲ್ಲೆಯನ್ನಾಗಿಸಲು ಆಗ್ರಹಿಸಿ ನಡೆಸ್ತಾ ಇರುವ ಹೋರಾಟ ಇಂದಿಗೆ 22ನೇ ದಿನಕ್ಕೆ ಕಾಲಿಟ್ಟಿದೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವ ಹೋರಾಟ ಇದೀಗ 5 ದಿನಗಳಿಂದ ಧರಣಿ ಉಪವಾಸದ ಕಡೆಗೆ ತಿರುಗಿದೆ. ಪಟ್ಟಣದ ಮಿನಿ ವಿಧಾನಸೌಧ ಮುಂದೆ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸ್ತಾ ಇರುವ ಕರವೇ ಕಾರ್ಯಕರ್ತರು ಸಂಗೊಳ್ಳಿ ರಾಯಣ್ಣ ಕಾರ್ಯಕರ್ತರಿಗೆ ನಿಪಾಣಿ, ಅಕೋಳ, ಉಮಾರಾಣಿ, ಕಡಕಲಾಟ ಹಳ್ಳಿಗಳಿಂದ ಬೆಂಬಲ ವ್ಯಕ್ತವಾಗಿದೆ. ಪ್ರತಿಯೊಬ್ಬರು ಏನ್ ಮಾತಾಡಿದ್ರಿ, ಜನರಲ್ಲಿ ನಿಮ್ಗೆ ಗೊತ್ತಿರ್ತಿ, ಯಾರೇ ಒಬ್ರು ಸಂಕಟ ಇರ್ತೈತಿ, ಸಂಕಟ ಪಾರ ಆದಂತರ ಬಂದ್ ಹೇಳ್ತಾರೆ ಏನ್ ಮಾಡ್ಯ ನನ್ ಬೇಕಾಗಿರೋ ಕೆಲಸ ಮಾಡ್ತೀನಿ ನಾನು ಅಂದ್ರೆ ಎಲ್ಲ ತೆಗೆದು ಆರೋಪ ಮಾಡ್ತೀನಿ ನಾನು. ಈಗ ಕೆಲವರು ಅಕ್ಕಿಯದವ್ರು ಬರಲೇ ನಾನು ಅಕ್ಕಿ ಮಾಡ್ತೇನೋ ನಮ್ಮ ಸರ್ಕಾರ ಬಹುಮತ ಕೊಡ್ರಿ ಅಂತಾರೆ. ಕರೆ ಯಾವ ಸರ್ಕಾರಕ್ಕೆ ನಾವು ಬಹುಮತ ಕೊಡ್ಬೇಕು ಅನ್ನೋದು ನಮ್ಗೆ ಒಂದು ಗುಡಾಚಾರ ಬಿಡಿ. ಯಾಕಂದ್ರೆ ಇರೋ 4 ಸರ್ಕಾರ ಬಂದು ಹೋಗಿದಾವ್ ಮತ್ತೆ ಈ 4 ಸರ್ಕಾರ 22ನೇ ದಿವಸ ಇವತ್ತ ಬೆಂಬಲ ಕೊಡೋ ಸಲುವಾಗಿ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ